ನಾನು ಅಳ್ಳಿಯವನು, ನನ್ನನ್ನ ಯಾಮಾರಿಸಬಹುದು ಅನ್ನೋದು ನಿಜ ಆದ್ರೆ ಈ ಮೀಸೆ ನೋಡಾರು ಹುಷಾರು ಇರಬಹುದು. ನಾನ್ ನಿಂಗೆ ಏನ ಹೇಳಿದ್ರು ರಾಣಿ ಆಟ ತಾವು ಕರ್ಕೊಂಡು ಹೋಗು ಅಂದ್ರೆ ಮೈಸೂರಲ್ಲ ಮೆರವಣಿಗೆ ಮಾಡಿಸಿ ದುಡ್ಡು ಕೇಳಕೊಂಡಿರ್ತೀಯ. ಬಿಡ್ಬಿಡಿ ಸರ್, ನೀ ಸುಮ್ಕೆರೆ ದುಡ್ಡಿನ ಮೇಲೆ ನಿಂಗೇನು ಗೊತ್ತು? ಏ ಏನ್ ನೋಡ್ತಾ ಇದ್ರಿ, ಇಲ್ಲ ಬಂದು ಕುಡಿತಾ ಇದ್ದ ಹೋಗ್ರ ಆಚೆ ಹೋಗ್ರ ಅಂದ್ರೆ ನೀವ್ ಎಲ್ಲೋ ಬೇಕು ಅಂತ ಹೇಳಿ ಸರ್, ನಾನ್ ನಿಮ್ಮನ್ನ ಡ್ರಾಪ್ ಮಾಡ್ತೇನೆ, ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಂಗ್ ಯಾಕಪ್ಪ ತೊಂದ್ರೆ? ನಾನ್ ದುಡ್ಡು ಕೊಟ್ಟಿರೋದು ಇವನಿಗೆ ತಾನೆ, ಇವ್ನು ಕರ್ಕೊಂಡು ಹೋಗ್ಬೇಕಲ್ಲ. ಅದು ಬಿಟ್ಟು ನೀವ್ ಇಲ್ಲಿಂದ ಹೋಗದೆ ಯಾರು ಹೋಗಕ್ಕಾಗಲ್ಲ. ಹೌದ್ ಸರ್, ನೋಡಿ ಸರ್ ಟ್ರಾಫಿಕ್ ಅಲ್ಲಿ ಹೇಗ್ ಜಾಮ್ ಆಗಿದೆ. ಬನ್ನಿ ಸರ್, ಬನ್ನಿ ಸರ್, ನಾನು ಡ್ರಾಪ್ ಮಾಡ್ತೀನಿ. ನೀನು ಹೋಗಪ್ಪ, ನಿಂಗೆ ಯಾಕೆ ತೊಂದ್ರೆ? ಸರ್ ಬನ್ನಿ, ನನ್ನ ಅಕ್ಕನೇ ಹೋಗ್ತಾ ಇದ್ದೀನಿ, ಬನ್ನಿ ಸರ್ ಡ್ರಾಪ್ ಮಾಡಿ. ಇರು ಒಂದ್ ನಿಮಿಷ ಇರು. ಬನ್ನಿ ಸರ್, ಬನ್ನಿ ಸರ್. ಏನ್ ಸಿಟಿನೋ ಏನೋ ಅಪ್ಪ, ಅದ್ ಹೆಂಗಿರ್ತಿರೋ? ಎಲ್ಲಿ ನೋಡಿದ್ರು ದಗಲ್ ಬಾಜುಗಳು, ಮೋಸಗಾರರು. ಆದ್ರೆ ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ, ತುಂಬಾ ಒಳ್ಳೆಯವರು. ನಿಮ್ ಮನ್ಸು ತುಂಬಾ ಒಳ್ಳೇದು, ಎಲ್ಲದಕ್ಕೂ ನಗ್ತಾ ಇರ್ತೀರಪ್ಪ ನೀವು. ನಂಗೆ ನಿಮ್ಮಲ್ಲಿ ಹಿಡಿಸಿದ್ದು ಅದೊಂದೇ. ಏನಪ್ಪ ನಿಮ್ಗೆ ನನ್ನ ಮಗಳು ಗೊತ್ತಾ? ಯಾರು? ಪಿಂಕಿ, ನನ್ನ ಮಗಳು ಪಿಂಕಿ. ಪಿಂಕಿ? ಹಾ, ಪಿಂಕಿ ಪಿಂಕಿ ಪಿಂಕಿ. ಶಾನೆ ಜನ ಓದ್ತಿರ್ತಾರಲ್ಲ, ಗುರ್ಚಿಕೋದು ಕಷ್ಟನೇ. ಇಳಿದ ತಕ್ಷಣ ಅವ್ರಿಗೊಂದು ಫೋನ್ ಮಾಡತ್ತಾನೆ. ಮಗಳು ನೋಡ ಆತರದಾಗೆ ಫೋನ್ ನಂಬರ್ ಮರ್ತು ಬಂದ್ಬಿಟ್ನಪ್ಪ. ಆದ್ರೆ ಅವಳಿದಾಳಲ್ಲ ಹಾಸ್ಟ್ಲು, ಹಾಸ್ಟ್ಲ್ ಹೆಸರು ಗೊತ್ತು ಅದು? ರಾಣಿ, ರಾಣಿ. ಯಾವ ಹಾಸ್ಟ್ಲು? ಅವ್ ರಾಣಿ. ಮಹಾರಾಣಿ ಹಾಸ್ಟ್ಲು? ಓ ಮಹಾರಾಣಿ ಹಾಸ್ಟ್ಲು, ಮಹಾರಾಣಿ ಹಾಸ್ಟ್ಲೇ ಅಪ್ಪ. ಓಹೋಹೋ, ಆ ಮಹಾರಾಣಿ ಹಾಸ್ಟ್ಲನಂತೂ ನಾನು ಮರೆಯೋಗೇ ಇಲ್ಲ. ಅಲ್ಲಿ ನನ್ ಗುರ್ತಿರೋ ಒಬ್ಳು ಹುಡುಗಿ ಇದ್ದಾಳೆ, ಅಬ್ಬಬ್ಬಬ್ಬಬ್ಬ, ಸಾಧಾರಣವಾದ ಹುಡುಗಿ ಅಲ್ಲ, ಈಗೋ ಹಿಡ್ಕೊಂಡಿರೋ ಹುಡುಗಿ. ಏನೋ ಈಗೋ? ಹಂಗಂದ್ರೆ ಈಗೋ ಅಂದ್ರೆ ಏನಪ್ಪ ಹೇಳೋದು? ನಾನೇ ಎಲ್ಲದಕ್ಕೂ, ನಾನೇ ನನ್ನಿಂದಾನೆ, ಎಲ್ಲಾನು ನನ್ನಿಂದಾನೆ. ಓಹೋ, ಹಂಗೆ? ಏನೇ ತಪ್ಪು ಮಾಡಿದ್ರು ಸಾರಿ ಕೇಳಲ್ಲ. ಓಹೋ, ಹಂಗೆ? ಹೆಂಗೆ? ಹಂಗೆ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಏನು ಅಂದ್ರೆ, ಏನೇ ತಪ್ಪು ಮಾಡಿದ್ರು ತಪ್ಪು ಮಾಡ್ದಿರೋ ತರ ಇರೋದು, ಗೊತ್ತಾಯ್ತಾ? ಹೆಂಗಪ್ಪ ಹೇಳೋದು? ಅಡಮೆಂಟ್ ಆಗಿ ಸಮಥಿಂಗ್ ಲೈಕ್ ದಟ್. ಅವಳ ಅಜ್ಜಿ ಅಲ್ಲ, ಒಂದ್ ಹುಡುಗಿಯಾಗಿ ಅವಳಿಗೆ ಅಷ್ಟು ಇರ್ಬೇಕಾದ್ರೆ ಗಂಡ್ಸಾಗಿ ನನಗೆ ಶಾನೆ ಇರ್ಬೇಕು ಅಲ್ವಾ? ನಿಮ್ ಮಗಳಿರೋ ಅಷ್ಟು ಅದೇ ಉಪಕಾರ ಆಯ್ತು ಕಣಪ್ಪ, ಬರ್ಲಾ? ಹ್ಮ್, ಬಾಯ್. ಲೇ ಅಪ್ಪ ಅಪ್ಪ, ಮಲ್ನಾಡ್ ಕಡೆ ಚಿಕ್ಕಮಗಳೂರು ಬಂದಾಗ ನಮ್ಮ ಮನೆ ಕಡೆ ಬಂದೋಗಪ್ಪ. ಅಲ್ಲಿಗೆ ಬಂದು ಮೀಸೆ ಶಿವಲಿಂಗನವ್ರ ಮನೆ ಯಾವ್ದು ಅಂತ ಕೇಳಿದ್ರೆ ಅವ್ರು ಬಂದು ತೋರಿಸ್ಬಿಡ್ತಾರೆ. ಬರ್ಲಾ? ಓಕೆ, ಬಾಯ್ ಬಾಯ್ ಬಾಯ್.